ಕೇಸ್ನಲ್ಲಿ ನಟ ಚಿಕ್ಕಣ್ಣಗೆ ನೋಟಿಸ್ ಕೊಟ್ಟಿದ್ಯಾಕೆ? ಕೊಲೆಗೂ ಮುನ್ನ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ರ ಚಿಕ್ಕಣ್ಣ. ಡಿ ಸಹವಾಸ ಮಾಡೋರಿಗೆ ಸ್ಟೇಷನ್ ಮೆಟ್ಟಿಲಿರೋದು ಖಾಯಂ. ಇದುವೇ ಹೊತ್ತಿನ ಕಾರ್ಯಕ್ರಮ ಚಿಕ್ಕಣ್ಣಗೆ ಢವ ಢವ. ನಾನು ಪ್ರೀತಿ ಆಕಾಶ್. ರೇಣುಕಾಸ್ವಾಮಿ ಮರ್ಡರ್ ಮಿಸ್ಟ್ರಿ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಒಂದೊಂದು ದಿನವೂ ಒಂದೊಂದು ಹೊಸ ವಿಚಾರ ರಿವೀಲ್ ಆಗ್ತಾ ಇದ್ದು, ಇದೀಗ ಈ ಪ್ರಕರಣದ ಮಸಿ ಮತ್ತೊಬ್ಬ ನಟನಿಗೂ ತಟ್ಟಿದ್ದು ಹಾಸ್ಯ ನಟ ಚಿಕ್ಕಣ್ಣನಿಗೂ ಸಂಕಷ್ಟ ಎದುರಾಗಿದೆ. ಅಷ್ಟಕ್ಕೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ಹಾಸ್ಯ ನಟ ಚಿಕ್ಕಣ್ಣನಿಗೂ ಸಂಬಂಧ ಏನು? ಕೊಲೆ ಕೇಸ್ನಲ್ಲಿ ಸಿಕ್ಕ ಹೊಸ ಟ್ವಿಸ್ಟ್ ಏನು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೃತ್ಯ ನಡೆದ ದಿನ ಮಧ್ಯಾಹ್ನದವರೆಗೂ ನಟ ದರ್ಶನ್ ಹಾಗೂ ಟೀಮ್ ಜೊತೆ ಚಿಕ್ಕಣ್ಣ ಇದ್ರು ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಎಲ್ಲ ಚೆನ್ನಾಗಿದ್ದಿದ್ರೆ ದರ್ಶನ್ ವೀಕೆಂಡ್ ನಲ್ಲಿ ಪಾರ್ಟಿ ಮೂಡ್ ನಲ್ಲಿರ್ತಾ ಇದ್ರು, ಆದ್ರೆ ಎಚ್ಚರದಿಂದ ಇರಬೇಕಾದ ವಿಷಯದಲ್ಲಿ ದೊಡ್ಡ ಎಡವಟ್ಟು ಮಾಡಿಕೊಂಡು ದರ್ಶನ್ ಈಗ ಜೈಲು ಸೇರಿದ್ದಾರೆ. ಆದ್ರೆ ಒಬ್ಬ ಮಾಡಿದ ಎಡವಟ್ಟಿಗೆ 10 ಹೆಚ್ಚು ಕುಟುಂಬಗಳು ಸಂಕಷ್ಟ ಅನುಭವಿಸ್ತಾ ಇವೆ. ಆದ್ರೀಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸದ್ಯ ಸಿಕ್ಕಿರೋ ಮಾಹಿತಿಯ ಪ್ರಕಾರ ತನಿಖೆ ನಡೆಸ್ತಾ ಇರೋ ಪೊಲೀಸರು ಹಾಸ್ಯ ನಟ ಚಿಕ್ಕಣ್ಣಗೆ ನೋಟಿಸ್ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ವಿಚಾರಣೆಗೆ ಹಾಜರಾಗುವಂತೆ ಚಿಕ್ಕಣ್ಣಗೆ ನೋಟಿಸ್ ನೀಡಲಾಗಿದೆ. ಅಷ್ಟಕ್ಕೂ ಚಿಕ್ಕಣ್ಣನಿಗೂ ಈ ಕೇಸ್ಗೂ ಸಂಬಂಧ ಏನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಕೊಲೆಗೂ ಮುಂಚೆ ದರ್ಶನ್ ಅಂಡ್ ಗ್ಯಾಂಗ್ ಮಾಡಿದ್ದ ಪಾರ್ಟಿಯ ವಿಚಾರವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ಕೇಳಿ. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಭರ್ಜರಿ ಪಾರ್ಟಿ ವಿನಯ್ ಸ್ಟೋನಿ ಬ್ರೋಕ್ ನಲ್ಲಿ ನಡೆದಿತ್ತು. ಕಲರ್ಫುಲ್ ಪಾರ್ಟಿ ಹೌದು. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಹೊಸ ತಿರುವು ಸಿಕ್ಕಿತ್ತು. ಹತ್ಯೆ ಮಾಡೋಕ್ಕೂ ಮುನ್ನ ದರ್ಶನ್ ಗ್ಯಾಂಗ್ ಭರ್ಜರಿ ಪಾರ್ಟಿ ಮಾಡಿತ್ತು ಅನ್ನೋ ವಿಚಾರ ಬಯಲಾಗಿದೆ. ದರ್ಶನ್ ಪಾರ್ಟಿ ಫ್ರೀಕ್ ಅಂತ ಹೊಸದಾಗಿ ಹೇಳಬೇಕೇನಿಲ್ಲ. ವೀಕೆಂಡ್ ನಲ್ಲಿ ದರ್ಶನ್ ಪಾರ್ಟಿ ಮೂಡ್ ನಲ್ಲಿರ್ತಾರೆ. ಅದರಂತೆ ಕೊಲೆ ನಡೆಯುವ ಮುನ್ನ ಅಂದ್ರೆ ಶನಿವಾರ ಮಧ್ಯಾಹ್ನ ದರ್ಶನ್ ಅಂಡ್ ಪಟಾಲಂ ಫುಲ್ ಜಾಲಿ ಮೂಡ್ ನಲ್ಲಿದ್ರಂತೆ. ಇನ್ನೋರ್ವ ಕೊಲೆ ಆರೋಪಿ ವಿಜಯ್ ಮಾಲೀಕತ್ವದ ಸ್ಟೋನಿ ಬ್ರೂಕ್ ನಲ್ಲಿ ಫುಲ್ ಪಾರ್ಟಿ ಮಾಡಿದ್ರು ಅನ್ನೋದು ತನಿಖೆಯಲ್ಲಿ ಬಯಲಾಗಿರುವ ವಿಚಾರ. ಮೊದಲೇ ಹೇಳಿದ್ವಿ, ದರ್ಶನ್ ಬರ್ತ್ಡೇ ಸಿನಿಮಾ ಕಾರ್ಯಕ್ರಮ ಇದ್ರು ಅದು ಇದೇ ಸ್ಟೋನಿ ಬ್ರೂಕ್ ನಲ್ಲಿ ನಡೀತಾ ಇತ್ತು ಅಂತ. ಕೊಲೆಗೂ ಮುನ್ನ ಇದೇ ಸ್ಟೋನಿ ಬ್ರೂಕ್ ನಲ್ಲಿ ಭರ್ಜರಿ ಪಾರ್ಟಿ ನಡೆದಿತ್ತು ಅಂತ ಎನ್ನಲಾಗಿದೆ. ಅದೀಗ ಹೊಸ ವಿಚಾರ ಏನಂದ್ರೆ, ಈ ಪಾರ್ಟಿಯಲ್ಲಿ ಸ್ಯಾಂಡಲ್ವುಡ್ ನ ಹಾಸ್ಯ ನಟ ಚಿಕ್ಕಣ್ಣ ಭಾಗಿಯಾಗಿದ್ದ ಅನ್ನೋ ಸ್ಫೋಟಕ ಮಾಹಿತಿಯ ಹೊರಬಿದ್ದಿದ್ದು ಈಗ ಆ ಚಿಕ್ಕಣ್ಣನಿಗೂ ಸಂಕಷ್ಟ ಎದುರಾಗಿದೆ. ಚಿಕ್ಕಣ್ಣನಿಗೆ ಕವಾಕ್ಷಿಪಾಳ್ಯ ಪೊಲೀಸರ ನೋಟಿಸ್. ದರ್ಶನ್ ಸಹವಾಸ ಮಾಡಿದವರೇ ಯಾರೇ ಇರ್ಲಿ, ಅವರಿಗೆ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತೋದು ತಪ್ಪುವುದಿಲ್ಲ ಅನ್ಸುತ್ತೆ. ಯಾಕಂದ್ರೆ ದರ್ಶನ್ ಜೊತೆ ಸಿನಿಮಾ ಮಾಡಿದವರಾಗ್ಲಿ ಅಥವಾ ದರ್ಶನ್ಗೆ ಬಂಡವಾಳ ಹಾಕಿದ ನಿರ್ಮಾಪಕರಾಗ್ಲಿ, ಅವರು ಠಾಣೆ ಮೆಟ್ಟಿಲು ಹತ್ತೋದು ತಪ್ಪುವುದಿಲ್ಲ. ಯಾಕಂದ್ರೆ ಕಳೆದ ಕೆಲ ವರ್ಷಗಳಿಂದ ದರ್ಶನ್ ಕಾಂಟ್ರವರ್ಸಿಗಳಿಂದ ನಿರ್ಮಾಪಕರು ನಟರು ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿರುವುದು ಉದಾಹರಣೆಗಳಿವೆ. ಇದೀಗ ಹಾಸ್ಯ ನಟ ಚಿಕ್ಕಣ್ಣನಿಗೂ ಕಾನೂನಿನ ಸಂಕಷ್ಟ ಎದುರಾಗಿದೆ. ಅದಕ್ಕೆ ಕಾರಣ ದರ್ಶನ್ ಜೊತೆಗೆ ಪಾರ್ಟಿ ಮಾಡಿದ್ದು. ಇದೇ ಪಾರ್ಟಿಯಿಂದ ಚಿಕ್ಕಣ್ಣನಿಗೂ ಕೊಲೆ ಕೇಸ್ನ ಉರುಳು ತಗ್ಲಾಕೊಂಡಿದೆ.
ಶನಿವಾರ ಮಧ್ಯಾಹ್ನದಿಂದಲೇ ದರ್ಶನ್ ಅಂಡ್ ಪಟಾಲಂ ಪಾರ್ಟಿ ಮೂಡ್ನಲ್ಲಿತ್ತು. ಆದ್ರೆ ಈ ಪಾರ್ಟಿಯಲ್ಲಿ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು ಅನ್ನೋ ಸ್ಫೋಟಕ ವಿಚಾರ ಬಯಲಾಗಿದೆ. ಸ್ಟೋನಿ ಬ್ರೋಕ್ನಲ್ಲಿ ನಡೆದಿದ್ದ ಈ ಪಾರ್ಟಿಯಲ್ಲಿ ಚಿಕ್ಕಣ್ಣ ಕೂಡ ಇದ್ರು ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಈ ಪಾರ್ಟಿಯಲ್ಲಿ ಹಾಸ್ಯ ನಟ ಸೇರಿ ನಿರ್ಮಾಪಕರು ಕೂಡ ಭಾಗಿಯಾಗಿದ್ರು ಎನ್ನಲಾಗ್ತಿದೆ. ಕೃತ್ಯಕ್ಕೂ ಮುನ್ನ ನಡೆದಿದ್ದ ಪಾರ್ಟಿಯಲ್ಲಿ ಚಿಕ್ಕಣ್ಣ ಇದ್ರಂತೆ. ಸುಮಾರು 3 ಗಂಟೆಗಳ ಕಾಲ ಚಿಕ್ಕಣ್ಣ ದರ್ಶನ್ ಜೊತೆಗೆ ಕಾಲ ಕಳೆದಿದ್ರಂತೆ. ಇದಾದ ಮೇಲೆ ದರ್ಶನ್ ಫೋನ್ ಬಂತು ಅಂತ ಅಲ್ಲಿಂದ ಎದ್ದು ಹೋಗಿದ್ರಂತೆ. ಬಳಿಕ ಮನೆಗೆ ತೆರಳಿದ್ದ ದರ್ಶನ್ ಮನೆಯಿಂದ ಪಟ್ಟಣಗರೆ ಶೆಡ್ಗೆ ಬಂದಿದ್ರು ಅನ್ನೋದು ತನಿಖೆಯಲ್ಲಿ ರಿವೀಲ್ ಆಗಿದೆ. ಹೀಗಾಗಿ ಈ ವಿಚಾರದ ಬಗ್ಗೆ ಮಾಹಿತಿ ಪಡೆಯೋದಕ್ಕಾಗಿ ಹಾಸ್ಯ ನಟ ಚಿಕ್ಕಣ್ಣನಿಗೂ ನೋಟಿಸ್ ನೀಡಲಾಗಿದೆ. ಚಿಕ್ಕಣ್ಣನಿಗೆ ನೋಟಿಸ್ ನೀಡಿರೋ ಪೊಲೀಸರು ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಮಂಗಳವಾರ ಬಂದು ತಮ್ಮ ಹೇಳಿಕೆ ನೀಡುವಂತೆ ನೋಟಿಸ್ ನೀಡಿದ್ದಾರೆ. ಪಶ್ಚಿಮ ವಿಭಾಗದ ಪೊಲೀಸರು ನೋಟಿಸ್ ಕೊಟ್ಟಿದ್ದು ಎಪಿ ನಗರ ಠಾಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಯಾಕಂದ್ರೆ ಈ ಪಾರ್ಟಿಯಲ್ಲಿ ಕೊಲೆ ಬಗ್ಗೆ ಚರ್ಚೆಯಾಗಿತ್ತ ಅಥವಾ ರೇಣುಕಾಸ್ವಾಮಿ ವಿಚಾರ ಏನಾದರೂ ಅಲ್ಲಿ ಮಾತನಾಡಿದ್ರ ಅನ್ನೋ ಬಗ್ಗೆ ಚಿಕ್ಕಣ್ಣನಿಗೆ ಪ್ರಶ್ನೆ ಕೇಳಲಿದ್ದಾರೆ. ವಿಚಾರಣೆಯಲ್ಲಿ ಚಿಕ್ಕಣ್ಣನನ್ನ ಪ್ರಕರಣದ ವಿಟ್ನೆಸ್ ಆಗಿ ಮಾಡಿಕೊಳ್ಳಲಿದ್ದು ಕೊಲೆ ವಿಚಾರದ ಇಂಚಿಂಚು ಮಾಹಿತಿಯನ್ನ ಕೊಲೆ ಹಾಕುವುದಕ್ಕೆ ಪೊಲೀಸರು ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸ್ಟೋನಿ ಬ್ರೋಕ್ ಮಹಾಚರ್ನಲ್ಲಿ ಚಿಕ್ಕಣ್ಣ. ಅದ್ಯಾವಾಗ ಕೊಲೆ ದಿನ ನಡೆದ ಪಾರ್ಟಿಯಲ್ಲಿ ಚಿಕ್ಕಣ್ಣ ಇದ್ರು ಅನ್ನೋದು ಗೊತ್ತಾಯ್ತು. ಸೋಮವಾರ ಸ್ಥಳ ಮರ್ಜರ್ ಮಾಡುವಾಗ ಚಿಕ್ಕಣ್ಣರನ್ನ ಕೂಡ ಕರೆಸಲಾಗಿತ್ತು. ಆರ್ ನಗರದ ಸ್ಟೋನಿ ಬ್ರೋಕ್ಗೆ ಚಿಕ್ಕಣ್ಣರನ್ನ ಕರ್ಕೊಂಡು ಬಂದಿದ್ದ ಪೊಲೀಸರು ಹೋಟೆಲ್ನಲ್ಲಿ ಇಂಚಿಂಚು ಮಾಹಿತಿ ಕಲೆ ಹಾಕಿದ್ದಾರೆ. ಹಾಸ್ಯ ನಟ ಚಿಕ್ಕಣ್ಣಗೆ ನೋಟಿಸ್ ನೀಡಲಾಗಿದೆ. ಕೃತ್ಯ ನಡೆದ ದಿನ ಮಧ್ಯಾಹ್ನದವರೆಗೂ ನಟ ದರ್ಶನ್ ಹಾಗೂ ಟೀಮ್ ಜೊತೆ ಚಿಕ್ಕಣ್ಣ ಇದ್ರು ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪಶ್ಚಿಮ ವಿಭಾಗದ DCP ಗಿರೀಶ್ ಅವರು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಸದ್ಯ ನಾನೀಗ ಚಿಕ್ಕಣ್ಣ ಅವರು ವಾಸವಾಗಿರುವಂತಹ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಬಳಿ ಇದೇನೆ. ಇದು RR ನಗರದಲ್ಲಿ ಇರುವಂತಹ ಅಪಾರ್ಟ್ಮೆಂಟ್. ಇದೇ ಅಪಾರ್ಟ್ಮೆಂಟ್ ನಲ್ಲಿ ಚಿಕ್ಕಣ್ಣ ಅವರು ವಾಸ ಮಾಡ್ತಾ ಇದ್ದಾರೆ. 19th floor 2191 ಅನ್ನೋ ಅಪಾರ್ಟ್ಮೆಂಟ್ ನಲ್ಲಿ ಚಿಕ್ಕಣ್ಣ ಅವರು ವಾಸ ಮಾಡ್ತಾ ಇದ್ದಾರೆ. ಸದ್ಯ ನೋಟಿಸ್ ಕೂಡ ಚಿಕ್ಕಣ್ಣ ಅವರಿಗೆ ರಿಸೀವ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಚಿಕ್ಕಣ್ಣ ಅವರು ಹಾಜರಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಹೇಳಿಕೆಯನ್ನು ಕೂಡ ಕೊಡಬೇಕಾಗುತ್ತೆ. ಯಾಕಂತೇಳಿದ್ರೆ ಕೃತ್ಯ ನಡೆದಂತಹ ಜಾಗದಲ್ಲಿ ಚಿಕ್ಕಣ್ಣ ಅವರು ಇದ್ರ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇಲ್ಲ. ಆದ್ರೆ ಕೃತ್ಯ ನಡೆದಂತಹ ದಿನ ಮಧ್ಯಾಹ್ನದವರೆಗೂ ಚಿಕ್ಕಣ್ಣ ಅವರು ದರ್ಶನ್ ಅವರ ಜೊತೆಯಲ್ಲಿ ಸ್ಟೋನಿ ಬ್ರೋಕ್ ಪಬ್ ರೆಸ್ಟೋರೆಂಟ್ ಅಲ್ಲಿ ಇದ್ರು ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಪೂರ್ವ ನಿಯೋಜಿತವಾಗಿ ಏನಾದರೂ ರೇಣುಕಾ ಸ್ವಾಮಿ ಅವರ ಹತ್ಯೆ ಆಗಬೇಕಾಗಿತ್ತು, ಅಥವಾ ಕಿಡ್ನಾಪ್ ಮಾಡೋದ್ರ ಬಗ್ಗೆ ಏನಾದರೂ ಚರ್ಚೆ ಆಗಿತ್ತು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಚಿಕ್ಕಣ್ಣವರ ಹೇಳಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಚಿಕ್ಕಣ್ಣವರನ್ನ ಈ ಕೇಸ್ನಲ್ಲಿ ಸಾಕ್ಷಿಯನ್ನಾಗಿ ಪರಿಗಣಿಸುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್. ಪಾರ್ಟಿಯಲ್ಲೂ ಇದ್ದ ಚಿಕ್ಕಣ್ಣ ವಿಚಾರಣೆಗೆ ಹಾಜರ್. ಈ ಹಿಂದೆ ಕೂಡ ದರ್ಶನ್ ಕಿರಿಕ್ನಲ್ಲಿ ಚಿಕ್ಕಣ್ಣ ಹೆಸರು ತಳುಕಾಕೊಂಡಿತ್ತು. ದರ್ಶನ್ ಕೆರಿಯರ್ಗೆ ಹೊಸ ಬೂಸ್ಟ್ ಕೊಟ್ಟಿದ್ದ ಕಾಟೇರಾ ಸಿನಿಮಾದ ಸಕ್ಸಸ್ ಪಾರ್ಟಿ ಅವತ್ತು ಕಾಂಟ್ರವರ್ಸಿಗೆ ಕಾರಣವಾಗಿತ್ತು. January 3 ತಡರಾತ್ರಿವರೆಗೂ ಪಾರ್ಟಿಯಲ್ಲಿ ಸ್ಟಾರ್ಗಳು ಭಾಗಿಯಾಗಿದ್ರು. ಅವಧಿ ಮೀರಿ ಪಾರ್ಟಿ ಮಾಡಿದ ಹಿನ್ನೆಲೆ ಸುಬ್ರಹ್ಮಣ್ಯ ನಗರ ಪೊಲೀಸರು FIR ಕೂಡ ದಾಖಲಿಸಿದ್ರು. ಹೀಗಾಗಿ ಚಿಕ್ಕಣ್ಣ ಸೇರಿ 8ಕ್ಕೂ ಹೆಚ್ಚು ನಟರಿಗೆ ನೋಟಿಸ್ ನೀಡಲಾಗಿತ್ತು. ಅವತ್ತು ಮಧ್ಯರಾತ್ರಿ 3 ಗಂಟೆವರೆಗೂ ದರ್ಶನ್ ಮತ್ತು ಸ್ಟಾರ್ ನಟರು ಪಾರ್ಟಿ ಮಾಡಿದ್ರು ಅಂತ ಹೇಳಲಾಗಿತ್ತು. ಈ ಪಾರ್ಟಿಯಿಂದ ಪಬ್ ಹೊರಗಡೆ ದೊಡ್ಡ ಕ್ರೌಡ್ ಸೃಷ್ಟಿಯಾಗಿತ್ತು ಅಂತ ಹೇಳಲಾಗಿತ್ತು. ತಕ್ಷಣ ಅಲರ್ಟ್ ಆದ ಪೊಲೀಸರು ಸೇರಿದ್ದ ಜನರನ್ನ ಕ್ಲಿಯರ್ ಮಾಡಿಸಿ ರೆಸ್ಟೋಬಾರ್ ಒಳಗೆ ಎಂಟ್ರಿ ಕೊಟ್ಟಿದ್ರು. ನೋಡಿದ್ರೆ ಸ್ಯಾಂಡಲ್ವುಡ್ ನ ಬಿಗ್ ಸ್ಟಾರ್ಗಳೆಲ್ಲ ಅವತ್ತು ಬಾರ್ನಲ್ಲಿರೋದು ಗೊತ್ತಾಗಿರುತ್ತೆ. ಇದೇ ಕಾರಣಕ್ಕೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ನಟ ದರ್ಶನ್ ಸಹಿತ ಸ್ಯಾಂಡಲ್ವುಡ್ ನ ಘಟಾನುಘಟಿ ನಟರಿಗೆ ನೋಟಿಸ್ ನೀಡಲಾಗಿತ್ತು. ಅದರಂತೆ ಸ್ಟಾರ್ಗಳು ಪೊಲೀಸ್ ಠಾಣೆಗೆ ಬಂದು ಹೇಳಿಕೆಯನ್ನ ಸಹ ಕೊಟ್ಟಿದ್ರು. ಆಗ್ಲೂ ಕೂಡ ಚಿಕ್ಕಣ್ಣ ದರ್ಶನ್ ಸಹವಾಸದಿಂದ ಪೊಲೀಸ್ ಠಾಣೆ ಮೆಟ್ಟಿಲೇರುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ನಟರು, ನಿರ್ದೇಶಕರು, ನಿರ್ಮಾಪಕರು ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿದ್ರು. ಅಂದು ಮಾಧ್ಯಮದ ಜೊತೆ ಮಾತನಾಡಿದ್ದ ರಾಕ್ಲೈನ್ ವೆಂಕಟೇಶ್ ಘಟನೆಯ ವಿವರ ಕೊಟ್ಟಿದ್ರು.
ದರ್ಶನ್ ಫೋನ್ ಮಾಡಿ ದರ್ಶನ್ ಬಂದ್ರು, ಆಮೇಲೆ ಇವರೆಲ್ಲ ಅವರೇ ಬನ್ನಿ ಅಂತ ಅವ್ರು ಹೋದವ್ರು ವಾಪಸ್ ಬಂದರು. ಬಂದ ಮೇಲೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದರೆ ಆ ಸಿಬ್ಬಂದಿಗಳೆಲ್ಲ ಒಟ್ಬಿಟ್ಟಿದ್ರು ಜಟ್ಲಾಗಲ್ಲಿ. ಹೋದ್ಮೇಲೆ ಪಾಪ ಅವ್ರನ್ನ ಕರೆಸಿ ತಿರ್ಗಾ ಎಷ್ಟು ಆಗುತ್ತೋ ಅಷ್ಟು ಊಟ ತಿಂಡಿ ಕೊಡೋದಕ್ಕೆ ಲೇಟಾಯಿತು. ಆ ಲೇಟಾಗಿದ್ದು ಅಷ್ಟೇ ಹೊರತು ಮಿಕ್ಕಿದ್ದು ಯಾವುದೇ ಥರದ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ. ಒಂದು ಚಿಕ್ಕ ಗಲಾಟೆ ಗಲಭೆ ಇಲ್ಲದೆ ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗ್ದಂಗೆ ಮತ್ತು ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತಾ ಎಲ್ಲ ಥರದ್ದು ಗಮನ ದರ್ಶನ್ ಅವ್ರು ಕೇಳಿದ್ರು, ಯಾರೂ ಆಗಿಲ್ಲ. ಆ ಸಂದರ್ಭದಲ್ಲಿ ನಮ್ಮನ್ನು ಯಾವ ಅಬಕಾರಿ ಅಧಿಕಾರಿಗಳಾಗ್ಬೋದು ಇಲ್ಲ ಪೊಲೀಸ್ ಅವರಾಗಲಿ ಯಾರೂ ಬಂದು ನಮ್ಮನ್ನು ಲೇಟಾಗಿದೆ ಹೊರಡಿ ಅಂತ ಯಾರೂ ನಮ್ಗೆ ಕೇಳಲಿಲ್ಲ, ಹೇಳಲಿಲ್ಲ, ನಮಗೂ ಗೊತ್ತಿಲ್ಲ ಇದು. ಸೊ ಊಟ ಮಾಡ್ಕೊಂಡು ನಾವು ಹೊರಟಿದ್ದೀವಿ, ಇಷ್ಟೇ ನಡೆದಿತ್ತು. ಇದಾಗಿದ್ದಕ್ಕೆ ನಮಗೆ ನಾವು ಗ್ರಾಹಕರು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಥರದ ವೈಲೇಷನ್ ಆಗಿದ್ರೆ ರೂಲ್ಸ್ ಪ್ರಕಾರ ನಾವು ನ್ಯಾಯಕ್ಕೆ ತಲೆ ಬಾಗಲೇಬೇಕು, ಎರಡನೇ ಮಾತಿಲ್ಲ, ನ್ಯಾಯಕ್ಕೆ ತಲೆ ಬಾಗಬೇಕು ನಾವು. ಬಟ್ ಗ್ರಾಹಕರಿಗೆ ಇದೇ ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಕೊಟ್ಟು ಠಾಣೆಗೆ ಕರೆಸಿ ಈ ಥರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಎಷ್ಟು ನಮಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಈ ವಿಚಾರದ ನಂತರ ಕೆಲವು ದರ್ಶನ್ ಗ್ಯಾಂಗ್ನಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡಿರುವುದು ನಿಜ ಅಂತಿದೆ ಇಂಡಸ್ಟ್ರಿಯ ಮೂಲಗಳು. ಕೆಲ ನಟರಿಗೆ ಈ ಪ್ರಕರಣದಿಂದ ತೀರಾ ಮುಜುಗರ ಉಂಟಾಗಿದೆ. ಇಂಥ ಘಟನೆಗಳಿಂದ ಭವಿಷ್ಯದಲ್ಲಿ ಸಮಸ್ಯೆ ಆಗಲಿದೆ ಅನ್ನೋ ಕಾರಣಕ್ಕೆ ದರ್ಶನ್ ಇಂದ ಅಂತರ ಕಾಯ್ದುಕೊಂಡಿದ್ರು. ಆದರೆ ಹಾಸ್ಯ ನಟ ಚಿಕ್ಕಣ್ಣ ಮಾತ್ರ ಹಾಗೆ ಮಾಡಿರಲಿಲ್ಲ. ಅದಕ್ಕೆ ಕಾರಣ ಚಿಕ್ಕಣ್ಣ ಇಂಡಸ್ಟ್ರಿಯಲ್ಲಿ ಎಲ್ಲರ ಜೊತೆ ಒಳ್ಳೆ ಸ್ನೇಹ ಇಟ್ಕೊಂಡಿದ್ದಾರೆ. ಆದರೆ ದರ್ಶನ್ ಮೇಲೆ ಕೊಂಚ ಹೆಚ್ಚು ಪ್ರೀತಿ ಅಂದರೆ ತಪ್ಪಾಗಲ್ಲ. ದರ್ಶನ್ಗೂ ಕೂಡ ಚಿಕ್ಕಣ್ಣ ಅಂದರೆ ಅಷ್ಟೇ ಪ್ರೀತಿ. ಆದರೆ ದರ್ಶನ್ ಸ್ವಭಾವ ಗೊತ್ತಿದ್ರೂ ಚಿಕ್ಕಣ್ಣ ದರ್ಶನ್ರಿಂದ ದೂರ ಆಗಿರಲಿಲ್ಲ. ಇದೀಗ ಇದೇ ಚಿಕ್ಕಣ್ಣನಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಲೋಕದಲ್ಲಿ ಬ್ಯಾಕ್ಗ್ರೌಂಡ್ ಇರಬೇಕು, ಇಲ್ಲ ಹಣ ಇರಬೇಕು. ಇವೆರಡು ಇಲ್ಲ ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೆಲೆ ನಿಲ್ಲುವುದಕ್ಕೆ ಹರ ಸಾಹಸವೇ ಪಡಬೇಕಾಗುತ್ತೆ. ಈ ಎರಡು ಮಾನದಂಡ ಇಲ್ಲದೆ ಗಟ್ಟಿಯಾಗಿ ನಿಲ್ಬೇಕು ಅಂದ್ರೆ ಟ್ಯಾಲೆಂಟ್ ಇರಬೇಕು. ಅಂಥ ಟ್ಯಾಲೆಂಟ್ ಸ್ಯಾಂಡಲ್ವುಡ್ ಕಾಮಿಡಿ ಸ್ಟಾರ್ ಚಿಕ್ಕಣ್ಣ. ಮೈಸೂರಿನ ಸಣ್ಣ ಹಳ್ಳಿಯೊಂದರಲ್ಲಿ ಗಾರೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ ಚಿಕ್ಕಣ್ಣ ಇವತ್ತು ಚಂದನ ವನದಲ್ಲಿ ಫುಲ್ ಬ್ಯುಸಿ ಆಗಿರೋ ನಟ. ಒನ್ ಟೈಮ್ನಲ್ಲಿ ಚಿಕ್ಕಣ್ಣ ವರ್ಷದ 365 ದಿನ ಕೂಡ ಬ್ಯುಸಿ ಆಗಿರ್ತಾ ಇದ್ರು. ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಿನಲ್ಲೇ. ಆದರೆ ಬಣ್ಣದ ಗೀಳು ಹಚ್ಚಿಕೊಂಡು ಸಿಲಿಕಾನ್ ಸಿಟಿಗೆ ಬಂದಿದ್ದ ಚಿಕ್ಕಣ್ಣ ಆರಂಭದಲ್ಲಿ ಜೀ ಕನ್ನಡದ ಕಾಮಿಡಿ ಕಿಲಾಡಿಗಳ ಮೂಲಕ ಹಾಸ್ಯದ ಕಚ್ಚಿಗುಳಿ ಇಡೋಕೆ ಶುರು ಮಾಡಿದ್ರು. ಕಿರಾತಕ ಮೂಲಕ ಸ್ಯಾಂಡಲ್ವುಡ್ಗೆ ಚಿಕ್ಕಣ್ಣ ಎಂಟ್ರಿ. ರಾಕಿಂಗ್ ಸ್ಟಾರ್ ಯಶ್ ನಟಿಸಿದ್ದ ಕಿರಾತಕ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆದ ಚಿತ್ರ. ಈ ಸಿನಿಮಾ ಚಿಕ್ಕಣ್ಣಗೆ ಸ್ಯಾಂಡಲ್ವುಡ್ನಲ್ಲಿ ನೆಲೆ ನಿಲ್ಲುವಂತೆ ಮಾಡ್ತು. ಯಶ್ ಜೊತೆಗಿನ ಕಾಮಿಡಿ ಸೀನ್ಗಳು ಜನರನ್ನ ನಗೆಗಡಲಲ್ಲಿ ತೇಲಿಸಿತು. ಇಲ್ಲಿಂದ ಚಿಕ್ಕಣ್ಣ ಸಿನಿ ಜರ್ನಿ ಶುರುವಾಗಿತ್ತು. ಇದಾದ್ಮೇಲೆ ಕೆಲ ಸಿನಿಮಾಗಳು ಮಾಡಿದ್ರು ಅಂದ್ಕೊಂಡಷ್ಟು ಸಕ್ಸಸ್ ಸಿಗ್ಲಿಲ್ಲ. ಬಳಿಕ ಇದೇ ಯಶ್ ಜೊತೆಗೆ ರಾಜಾ ಹುಲಿ ಸಿನಿಮಾದಲ್ಲಿ ನಟಿಸಿದ್ರು, ಅದು ಸೂಪರ್ ಡೂಪರ್ ಹಿಟ್ ಆಗಿತ್ತು. ಈ ಸಿನಿಮಾ ನಂತರ ಚಿಕ್ಕಣ್ಣ ದರ್ಶನ್ ನಡ್ಡಾ ಸೇರಿದ್ರು. ಸಿನಿಮಾ ಮೂಲಕ ಚಿಕ್ಕಣ್ಣಗೆ ದರ್ಶನ್ ಸ್ನೇಹ.
ಚಿಕ್ಕಣ್ಣಗೆ ದರ್ಶನ್ ಅಂದ್ರೆ ಅಚ್ಚುಮೆಚ್ಚು, ಬಾಸ್ ಅಂದ್ರೆ ಪ್ರೀತಿ. ಎರಡ್ 2013 ದರ್ಶನ್ ಮತ್ತು ರೆಬಲ್ ಸ್ಟಾರ್ ಅಂಬರೀಶ್ ಒಟ್ಟಿಗೆ ಕಾಣಿಸ್ಕೊಂಡಿದ್ದ ಬುಲ್ಬುಲ್ ಚಿತ್ರ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇದೇ ಸಿನಿಮಾದಲ್ಲಿ ಚಿಕ್ಕಣ್ಣ ಕೂಡ ನಟನೆ ಮಾಡಿದ್ರು. ಇಲ್ಲಿಂದಲೇ ದರ್ಶನ್ ಮತ್ತು ಚಿಕ್ಕಣ್ಣ ನಡುವಿನ ಸ್ನೇಹ ಶುರುವಾಗಿತ್ತು. ಇದಾದ್ಮೇಲೆ ಐರಾವತದಲ್ಲೂ ಚಿಕ್ಕಣ್ಣ ಕಾಮಿಡಿ ಕಮಾಲ್ ಮಾಡಿದ್ರು. ಇಲ್ಲಿಂದ ಇಬ್ಬರ ಬಾಂಧವ್ಯ ಇನ್ನಷ್ಟು ಕ್ಲೋಸ್ ಆಗಿತ್ತು. ಬಳಿಕ ಒಡೆಯ ರಾವತ್ ಸಿನಿಮಾದಲ್ಲಿ ಚಿಕ್ಕಣ್ಣ ದರ್ಶನ್ ಜೊತೆ ಬಣ್ಣ ಹಚ್ಚಿದ್ದಾರೆ. ಹೀಗೆ ದರ್ಶನ್ ಮತ್ತು ಚಿಕ್ಕಣ್ಣ ನಡುವಿನ ಸ್ನೇಹ ಇನ್ನಷ್ಟು ಗಟ್ಟಿಯಾಗಿತ್ತು. ಚಿಕ್ಕಣ್ಣ ಅಂದ್ರೆ ದರ್ಶನ್ಗೂ ಅಷ್ಟೇ ಇಷ್ಟ. ಕಾಮಿಡಿ ನಟನಾದ್ರೂ ದರ್ಶನ್ಗೆ ಚಿಕ್ಕಣ್ಣ ಬಗ್ಗೆ ಗೌರವ ಇತ್ತು. ಇದೇ ಕಾರಣಕ್ಕೆ ಚಿಕ್ಕಣ್ಣ ಸಿನಿಮಾಗಳಿಗೆ ದರ್ಶನ್ ಸಪೋರ್ಟ್ ಮಾಡ್ತಾನೆ ಬಂದಿದ್ರು. ಚಿಕ್ಕಣ್ಣ ಕೂಡ ಯಾವುದೇ ಕಾರ್ಯಕ್ರಮ ಇದ್ರೂ ದರ್ಶನ್ರನ್ನ ಹಾಡಿ ಹೊಗಳ್ತಾ ಇದ್ರು. ಇಡೀ ಕರ್ನಾಟಕ ಗೊತ್ತು ದರ್ಶನ್ ಸರ್ ಯಾವುದಕ್ಕೂ ಬಗ್ಗಲ್ಲ ಅಂತ. ಅವ್ರು ಬಗ್ಗದೊಂದೇ ಪ್ರೀತಿ ವಿಶ್ವಾಸಕ್ಕೆ. ಸೊ ಸಚ್ಚಿ ಅವರು ಅಷ್ಟು ಸ್ನೇಹಜೀವಿ, ಅಷ್ಟು ಪ್ರೀತಿ ವಿಶ್ವಾಸ ಇರೋದ್ರಿಂದ ಇವತ್ತು ದರ್ಶನ್ ಸರ್ ಇಲ್ಲಿದ್ದಾರೆ. ಸೊ ಸಚ್ಚಿ ಸಾರ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲರೂ ಹೇಳಿದ್ರು, ನಾನು ಹೇಳಲೇಬೇಕು, ಯಾಕೆಂದರೆ ಅದು ನಮ್ಮ ಕರ್ತವ್ಯ. ಜನವರಿ 26ಕ್ಕೆ ಕ್ರಾಂತಿ ಸಿನಿಮಾ ಬರ್ತಾ ಇದೆ, ನೋಡೋಣ, ಗೆಲ್ಸನ, ಜೈ ಕ್ರಾಂತಿ. ಕಾಟೀರ ರಿಲೀಸ್ ಇವೆಂಟ್ ನಲ್ಲೂ ಸಹ ಭಾಗಿಯಾಗಿದ್ದ ಚಿಕ್ಕಣ್ಣ ದರ್ಶನ್ ಸಿನಿಮಾ ಬಗ್ಗೆ ಹಾಡಿ ಹೊಗಳಿದ್ರು. ಇನ್ಫ್ಯಾಕ್ಟ್ ಈ ಸಿನಿಮಾದಲ್ಲಿ ಚಿಕ್ಕಣ್ಣ ನಟನೆ ಮಾಡಿಲ್ಲ, ಆದ್ರೂ ದರ್ಶನ್ ಮೇಲಿನ ಪ್ರೀತಿಯಿಂದ ರಿಲೀಸ್ ಇವೆಂಟ್ ನಲ್ಲಿ ಭಾಗಿಯಾಗಿ ಸಿನಿಮಾ ಬಗ್ಗೆ ಮಾತನಾಡಿದ್ರು. ಚಿಕ್ಕಣ್ಣ ಫಾರ್ಮ್ ಹೌಸ್ ಗೆ ದರ್ಶನ್ ಇನ್ಸ್ಪಿರೇಷನ್. ನಿಮ್ಗೆ ಚಿಕ್ಕಣ್ಣ ಫಾರ್ಮ್ ಹೌಸ್ ಮಾಡಿದ್ದಾರೆ ಅನ್ನೋದು ಗೊತ್ತೇ ಇದೆ. ಮೈಸೂರಿನ ಸಾಗರ ಅನ್ನೋ ಹಳ್ಳಿಯಲ್ಲಿ ಈ ಫಾರ್ಮ್ ಹೌಸ್ ಇದೆ. ವಿಚಾರ ಏನಪ್ಪಾ ಅಂದ್ರೆ, ಚಿಕ್ಕಣ್ಣಾಗಿ ಈ ಫಾರ್ಮ್ ಹೌಸ್ ಮಾಡೋದಕ್ಕೆ ಸ್ಫೂರ್ತಿಯೇ ನಟ ದರ್ಶನ್. ದರ್ಶನ್ ಕೂಡ ಮೈಸೂರಿನಲ್ಲಿ ದೊಡ್ಡ ಫಾರ್ಮ್ ಹೌಸ್ ಮಾಡಿದ್ದಾರೆ. ಅಲ್ಲಿ ತರಹೇವಾರಿ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು ಎಲ್ಲ ಇವೆ. ಇದನ್ನ ನೋಡಿದ್ದ ಚಿಕ್ಕಣ್ಣ ದರ್ಶನ್ ತರಾನೇ ಒಂದು ಫಾರ್ಮ್ ಹೌಸ್ ಮಾಡಬೇಕು ಅಂತ ಮೈಸೂರಿನ ಸಾಗರ ಹಳ್ಳಿಯಲ್ಲಿ ಈ ಫಾರ್ಮ್ ಹೌಸ್ ಮಾಡಿದ್ರು. ಪರ್ಸೆಂಟು ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ 100% ಮೊದಲೇ ಇತ್ತು. ಒಂಚೂರು ಇತ್ತು, ಒಂದು 20-30% ನಮ್ಮ ತಂದೆ ನೋಡಿ ಅದೆಲ್ಲ ನಾನು ಮಾಡಬೇಕು ಅಂತ. ಬಟ್ ಒಂದು 70% ದರ್ಶನ್ ಸರಿಂದನೇ. ಯಾಕೆಂದರೆ ಅವ್ರ ತೋಟಕ್ಕೆ ಅವರು ಮೈಸೂರಿಗೆ ಬಂದಾಗೆಲ್ಲ ಕರೀತಾರೆ, ಬಾಪಿ ಸಿಗಣ ಅಂತ. ಅವ್ರ ತೋಟಕ್ಕೆ ಹೋದಾಗ ಎಷ್ಟು ಸಲ ಹೋದ್ರೂ ಏ ಒಂದ್ಸಲ ನೋಡೋಣ ಎಲ್ಲನೂ, ಒಂದ್ಸಲ ಎಲ್ಲ ಪ್ರಾಣಿಗಳನ್ನೂ ನೋಡೋಣ, ಎಲ್ಲ ಥರ ಜಾತಿಗಳನ್ನೂ ಸಹ ಹಾಕಿದ್ದಾರೆ. ಸೊ ಅದೊಂದಿತ್ತು, ಅಯ್ಯೋ ನಾವು ಮಾಡ್ಬೇಕು ಮಾಡಿ, ಬಟ್ ಅವ್ರ ಥರ ದೊಡ್ಡದಾಗಿ ಮಾಡೋಕ್ಕಾಗಲ್ಲ, ಅದಕ್ಕೆ ಸಿಕ್ಕಾಬಿಟ್ಟೆ ಈ ಎಕ್ಸ್ಪೆನ್ಸಿವ್. ಮಾಡೋದೇನೋ ಮಾಡಿಬಿಡ್ಬೋದು, ಏನೋ ಸಾಲ ಮಾಡ್ತೇವೆ ಏನು ಮಾಡ್ತೇವೆ ಮಾಡ್ಬಿಡೋದು, ಅದನ್ನು ನೋಡ್ಕೊಳ್ಳೋದಿದೆಯಲ್ಲ, ಆಮೇಲೆ ಅದೊಂದು ಶಾಪ ಆಗ್ಬಿಡುತ್ತೆ. ಯಾವ್ದಾದ್ರು ಪ್ರಾಣಿಗಳನ್ನ ಸಾಕಿ ಅದನ್ನು ನಾವು ನೀಟಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅದ್ರ ಪಾಪ ನಮ್ಗೆ ಯಾಕೆ? ಹಂಗಾಗಿ ಅವ್ರ ತೋಟ ನೋಡಿದ್ಮೇಲೆ ಇನ್ನೊಂಚೂರು ಜಾಸ್ತಿ ಆಗ್ಬಿಡ್ತು, ಇಲ್ಲ ನಾನು ಮಾಡೋಣ ಅಂತ. ಇತ್ತ ದರ್ಶನ್ ಚಿಕ್ಕಣ್ಣನವರ ತೋಟಕ್ಕೆ ಭೇಟಿ ಕೂಡ ನೀಡಿದ್ರು. ಇಡೀ ಫಾರ್ಮ್ ಹೌಸ್ ಓಡಾಡಿ ಕುರಿ ಮೇಕೆ ನೋಡಿ ಖುಷಿ ಪಟ್ಟಿದ್ರು. ಚಿಕ್ಕಣ್ಣ ನಾಯಕನಾಗಿದ್ದ ಉಪಾಧ್ಯಕ್ಷ ಸಿನಿಮಾಗೆ ದರ್ಶನ್ ಬೆಂಬಲ. ಚಿಕ್ಕಣ್ಣ ಫಸ್ಟ್ ಟೈಮ್ ನಾಯಕ ನಟನಾಗಿ ಉಪಾಧ್ಯಕ್ಷ ಸಿನಿಮಾ ಮೂಲಕ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು. ವಿಚಾರ ಏನಂದ್ರೆ, ಈ ಸಿನಿಮಾವನ್ನ ರಾವತ್ ಸಿನಿಮಾ ಮಾಡಿದ್ದ ಉಮಾಪತಿ ನಿರ್ಮಾಣ ಮಾಡಿದ್ರು. ಆದ್ರೆ ಈ ಟೈಮ್ನಲ್ಲಿ ಉಮಾಪತಿ ಮತ್ತು ದರ್ಶನ್ ಸಂಬಂಧ ಹಳಸು ಹೋಗಿತ್ತು. ಆದ್ರೂ ದರ್ಶನ್ ಚಿಕ್ಕಣ್ಣನಿಗೋಸ್ಕರ ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡಿದ್ರು. 26ನೇ ತಾರೀಕು ಚಿಕ್ಕಣ್ಣ ಸಿನಿಮಾ ಬರ್ತದೆ, ಎಲ್ಲರೂ ಸಪೋರ್ಟ್ ಮಾಡಿ. 26ನೇ ತಾರೀಕು ಚಿಕ್ಕಣ್ಣ ಸಿನಿಮಾ ಬರ್ತದೆ, ಎಲ್ಲರೂ ಸಪೋರ್ಟ್ ಮಾಡಿ. ಅದು ಜೆಟ್ಲಾಕ್ ಪಾರ್ಟಿ ಗಲಾಟೆ ವೇಳೆಯಲ್ಲಿ ಮಾತನಾಡುವಾಗ ಚಿಕ್ಕಣ್ಣ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೋಡಿ ಅಂತ ಅಲ್ಲೂ ಪ್ರಮೋಷನ್ ಮಾಡಿದ್ರು. ಇಷ್ಟೇ ಅಲ್ಲ,
ಕಾಟೇರ 25ನೇ ದಿನ ಸಂಭ್ರಮದಲ್ಲಿ ಚಿಕ್ಕಣ್ಣರನ್ನ ಉಪಾಧ್ಯಕ್ಷ ಸಿನಿಮಾದ ಪ್ರಚಾರ ಮಾಡಿಸಿದ್ರು. ಆಗ ಚಿಕ್ಕಣ್ಣ ದರ್ಶನ್ ಪ್ರಮೋಷನ್ ವಿಚಾರವನ್ನ ಮನಸ್ಸಿಂದ ಹಾಡಿ ಹೊಗಳಿದ್ರು. 50 ಲಕ್ಷ ಖರ್ಚು ಮಾಡಿದ್ರು ಈ ಪ್ರಮಾಣದಲ್ಲಿ ಪ್ರಮೋಷನ್ ಆಗ್ತಾ ಇರಲಿಲ್ಲ, ಎಲ್ಲ ನಿಮ್ಮಿಂದಾನೆ ಅಂತ ಹೇಳೋ ಮೂಲಕ ಧನ್ಯವಾದ ತಿಳಿಸಿದ್ರು. ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲೂ ಇಷ್ಟು ಒಂದು ದೊಡ್ಡ ಮಟ್ಟದ ಓಪನಿಂಗ್ ಸಿಗುತ್ತೆ ಅಂತ. ಇದೇನು ಓಪನಿಂಗ್ ಸಿಕ್ಕಿದೆ, ಅದರಲ್ಲಿ ತುಂಬಾ ದೊಡ್ಡ ಪಾಲು ಇರಪ್ಪ. ಇದರಲ್ಲಿ ತುಂಬಾ ದೊಡ್ಡ ಪಾಲು ನಿಜವಾಗ್ಲೂ ಬಾಸ್, ದೇವ್ರ ಮೇಲೆ ಅಣೆ ಮಾಡಿ ಹೇಳ್ತೀನಿ, ನಿಮಗ್ ಸಲ್ಲಬೇಕು. ಇವತ್ತು ಏನು ಒಂದು ಜನ ಬಂದಿದ್ದಾರೆ, ಯಾಕೆ ಅಂದ್ರೆ ಯಾವ ವ್ಯಕ್ತಿನೂ ಮಾಡಲ್ಲ ಬಾಸ್. ಎಂತ ಜಾಗದಲ್ಲಿ ನನಗೆ ಪ್ರಮೋಟ್ ಮಾಡ್ಕೊಡ್ರಿ ಬಾಸ್. ನಿಜವಾಗ್ಲೂ ನನ್ಗೆ 50 ಲಕ್ಷ ಖರ್ಚು ಮಾಡಿದ್ರು ಅಷ್ಟು ಪ್ರಮೋಷನ್ ಆಗ್ತಿರ್ಲಿಲ್ಲ. 26 ಅಂತ ಟಿ ಶರ್ಟ್ ಮೇಲೆಲ್ಲ ಹೇಳ್ಕೊ ಓಡಾಡ್ತಿದ್ದೆ, ನಮ್ಮ ಪಕ್ಕದ ಮನೆಯವ್ರಿಗೂ ಗೊತ್ತಿರ್ಲಿಲ್ಲ. ಒಂದೇ ಒಂದು ಡೈಲಾಗ್ 26 ಅಂದ್ರೆ ಇಡೀ ಕರ್ನಾಟಕ ಗೊತ್ತಾಗ್ಬಿಡ್ತು. ಈ ಮೂಲಕ ದರ್ಶನ್ ಚಿಕ್ಕಣ್ಣ ಯಾವುದೇ ಸಿನಿಮಾ ಇದ್ರು ಅಲ್ಲಿ ಬೆಂಬಲವಾಗಿ ನಿಂತಿದ್ರು, ಜೊತೆಯಲ್ಲಿ ನಟಿಸ್ಲಿ ನಟಿಸ್ತೇ ಇರ್ಲಿ ಜೊತೆಯಾಗಿರ್ತಾ ಇದ್ರು. ಏನೋ ಪಾರ್ಟಿ ಅಂತೆಲ್ಲ ಇದ್ರೆ ಅಲ್ಲಿ ಚಿಕ್ಕಣ್ಣ ಹಾಜರಿ ಇರ್ತಾ ಇತ್ತು. ಅದಕ್ಕೆ ಜೆಟ್ಲಾಗ್ ನಲ್ಲಿ ನಡೆದಿದ್ದ ಕಾಟೀರ ಸಕ್ಸಸ್ ಪಾರ್ಟಿ ಗಲಾಟಿಯೇ ಬೆಸ್ಟ್ ಎಕ್ಸಾಂಪಲ್. ಚಿಕ್ಕಣ್ಣ ಮತ್ತು ದರ್ಶನ್ ಸಂಬಂಧ ಕೇವಲ ಸಿನಿಮಾಗಳಿಗೆ ಸೀಮಿತವಾಗಿಲ್ಲ, ಇಬ್ಬರ ಮನೆಯು RR ನಗರವಾಗಿರೋ ಕಾರಣ ಬಹುತೇಕ ಪಾರ್ಟಿಗಳಲ್ಲಿ ಚಿಕ್ಕಣ್ಣ ಭಾಗಿಯಾಗ್ತಾ ಇದ್ರು. ಆದ್ರೆ ಜಟ್ಲ ಗಲಾಟೆ ಆದ್ಮೇಲೆ ಕೆಲ ನಟರು ಎಚ್ಚೆತ್ಕೊಂಡ್ರು, ಆದ್ರೆ ಚಿಕ್ಕಣ್ಣ ಮಾತ್ರ ಅವೀರಾಗ್ಲಿಲ್ಲ. ಅವರಿಗೆ ದರ್ಶನ್ ಅವರ ಇನ್ನೊಂದು ಮುಖ ಗೊತ್ತಿಲ್ಲ ಅಂತೀನಲ್ಲ, ಗೊತ್ತಿತ್ತು. ಸ್ಟಿಲ್ ದರ್ಶನ್ ಜೊತೆ ಯಾಕಷ್ಟು ಕ್ಲೋಸ್ ಆದ್ರು ಅನ್ನೋದೇ ಯಕ್ಷ ಪ್ರಶ್ನೆ. ಈಗ ರೇಣುಕಾ ಸ್ವಾಮಿ ಕೊಲೆಯಾದ ದಿನವೂ ನಡೆದ ಪಾರ್ಟಿಯಲ್ಲಿ ಚಿಕ್ಕಣ್ಣ ಇರೋ ವಿಚಾರ ದೊಡ್ಡ ಹಲ್ಚಲ್ ಸೃಷ್ಟಿಸಿದ್ದು. ಈಗ ಚಿಕ್ಕಣ್ಣನಿಗೂ ಕಾನೂನಿನ ಸಂಕಷ್ಟ ಎದುರಾಗಿರುವುದಂತೂ ಸುಳ್ಳಲ್ಲ. ಹೀಗಾಗಿ ದರ್ಶನ್ ಸಹವಾಸ ಮಾಡಿದವರಿಗೆ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತುವುದು ತಪ್ಪೋದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿರುವುದಂತೂ ಸುಳ್ಳಲ್ಲ. ಒಟ್ಟಿನಲ್ಲಿ ದರ್ಶನ್ ಸಹವಾಸದಿಂದ ಅಮಾಯಕ ಬಡ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ್ವು. ಇದೀಗ ಈಗ ತಾನೇ ಹೀರೋ ಆಗಿ ಮಿಂಚು ಕನಸು ಕಂಡಿದ್ದ ಚಿಕ್ಕಣ್ಣಗೂ ಕೂಡ ದರ್ಶನ್ ಕೇಸ್ ಶಾಕ್ ನೀಡಿದ್ದು ದುರಂತವೇ ಸರಿ. ಇದಾಗತೋತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.